ಸೋಷಿಯಲ್ ಮೀಡಿಯಾದಲ್ಲಿ ಈ ಜೋಡಿ ಮಾಡಿದ ಮೂಡಿ ಅಂತಿಂಥದ್ದಲ್ಲ ಸ್ಯಾಂಡಲ್ವುಡ್ನ ಮೋಸ್ಟ್ ಬ್ಯೂಟಿಫುಲ್ ಕಪಲ್ಸ್ ಎಂದೇ ಕರೆಸಿಕೊಳ್ತಾ ಇದ್ದಂತಹ ಯಶ್ ರಾಧಿಕಾ ಜೋಡಿಗೆ ಇವರಿಬ್ಬರನ್ನ ಹೋಲಿಕೆ ಮಾಡಲಾಗುತ್ತಿದೆ ಅದೇ ಜೋಡಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬ್ರೇಕಪ್ ಕುರಿತು ಕೆಲವು ಕ್ಲಾರಿಟಿಗಳನ್ನು ಕೊಟ್ಟಿದ್ದಾರೆ ಕೆಲವು ವರ್ಷಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದ ಸ್ಕಾಂಡಲ್ವುಡ್ನಲ್ಲಿ ಸೆನ್ಸೇಷನಲ್ ಕಪಲ್ ಅಂತ ಕರೆಸಿಕೊಳ್ತಾ ಇದ್ದಂತಹ ವರುಣ್ ಆರಾಧ್ಯ ಮತ್ತು ವರ್ಷ ಕಾವೇರಿ ನಡುವೆ ಬ್ರೇಕಪ್ ಬಿರುಗಾಳಿ ಎದ್ದಿದೆ ಎಷ್ಟೊಂದು ಗಾಢವಾಗಿ ಪ್ರೀತಿಸ್ತಾ ಇದ್ದ ಜೋಡಿ ದಿಢೀರಂತ ಬ್ರೇಕಪ್ ಸುದ್ದಿಯನ್ನ ಹರಿದು ಬಿಟ್ಟಿದ್ದು ಸಾಕಷ್ಟು ಟ್ರೋಲ್ ಮತ್ತು ಮೀಮ್ಸ್ಗಳಿಗೂ ಕೂಡ ಕಾರಣವಾಗಿದೆ ನನ್ನ ಮತ್ತು ವರುಣ್ ನಡುವೆ ಮತ್ತೊಬ್ಬಳು ಹುಡುಕಿ ಬಂದಿದ್ದಾಳೆ ಈ ವಿಚಾರವಾಗಿ ನಮ್ಮಿಬ್ಬರ ನಡುವೆ ಸಾಕಷ್ಟು ವಾಗ್ವಾದಗಳು ಆಗಿವೆ ವರುಣ್ಗೆ ನಾನು ಬೇಡುವಂತೆ ಆಕೆಯೇ ಬೇಕಂತೆ ಹೀಗಂತ ತಮ್ಮ ನೋವನ್ನ ಬರಹದ ಮೂಲಕ ವರ್ಷ ಹೊರಹಾಕಿದ್ದಾರೆ ಈ ವಿಷಯ ವೈರಲ್ ಆದ ಬಳಿಕ ವರುಣ್ ಬಗ್ಗೆ ಸಾಕಷ್ಟು ನೆಗೆಟಿವ್ ಕಮೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಕೆ ಶುರು ಮಾಡಿದ್ರು ನೀನು ಬೆಳೆಯೋ ತನಕ ದುಡ್ಡಿರುವ ವರ್ಷ ಬೇಕಾಗಿತ್ತು ಈಗ ಎಲ್ಲ ಸೆಟಲ್ ಆದ ಮೇಲೆ ಬೇರೆ ಹುಡುಕಿ ಜೊತೆ ಸಂಬಂಧ ಇಟ್ಕೊಂಡಿದ್ದೀಯಾ ನಿನ್ಬರ್ತಡೆಗೆ ವರ್ಷ ಕೊಟ್ಟಿದ್ದು ಬೈಕು ಕಾರನ್ನ ನೀನು ವಾಪಸ್ ಕೊಡು ಅಂತ ಕಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ವರ್ಷ ತಮ್ಮ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪತ್ರವನ್ನ ಬರೆದು ಪೋಸ್ಟ್ ಮಾಡಿಕೊಂಡಿದ್ದಾರೆ ಹಾಯ್ ಎಲ್ಲರಿಗೂ ನಾನು ಕೆಲವೊಂದು ವಿಷಯಗಳನ್ನು ಸ್ಪಷ್ಟಪಡಿಸಬೇಕಾದ ಅಂಶಗಳು ಇವು ನಮ್ಮ ನಿರ್ಧಾರದ ಬಗ್ಗೆ ದಯವಿಟ್ಟು ನಮ್ಮ ಕುಟುಂಬದ ಅಥವಾ ವರುಣ್ ಕುಟುಂಬದಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಅವರು ನನಗೆ ಟಿ ಸಿಕ್ಸ್ ಫಿಫ್ಟಿಯನ್ನ ಹಿಂದಿರುಗಿಸಿದ್ರು ಕಾರ್ ಮೊತ್ತವನ್ನ ಸಹ ತೆರವುಗೊಳಿಸಲಾಗಿದೆ ಕಾರು ಅವನಿಗೆ ಸೇರಿದೆ ಚೈತ್ರಾಳ ಮದುವೆಗೆ ನಾನು ಏನೇನೂ ಸಹಾಯ ಮಾಡಿಲ್ಲ ಅದರ ಬಗ್ಗೆ ಮಾತನಾಡೋದನ್ನ ನಿಲ್ಲಿಸಿ ಮತ್ತು ಅವರ ಕುಟುಂಬಕ್ಕೆ ಹಸ್ತಕ್ಷೇಪ ಮಾಡಬೇಡಿ ಅವರು ವಾಸವಿರುವ ಲೀಸ್ ಮನೆ ನಾನು ಯಾವುದೇ ಸಹಾಯ ಮಾಡಿಲ್ಲ ಅದಕ್ಕೆ ಅದು ಅವನ ತಂದೆಯ ಹಣ ಯೂಟ್ಯೂಬ್ನಿಂದ ಬಂದ ಆದಾಯವನ್ನು ಹಂಚಿಕೊಳ್ಳಲಾಗಿದೆ ನಾನು ಅದನ್ನು ಶೀಘ್ರದಲ್ಲೇ ಕೊಡ್ತೇನೆ ಯಾಕಂದ್ರೆ ಅವರು ನನಗೆ ಯೂಟ್ಯೂಬ್ ಚಾನೆಲ್ ಅನ್ನು ಕೊಟ್ಟಿದ್ದಾರೆ ನಾನು ಪೋಸ್ಟ್ ಮಾಡಿದಂತಹ ಪೋಸ್ಟ್ ಅನ್ನ ನಾನು ಅಳಿಸ್ತಾ ಇದ್ದೇನೆ ಯಾಕಂದ್ರೆ ನಾನು ಎಲ್ಲ ಸಂಭವಿಸಿದೆ ಅಂತ ಹೇಳೋಕೆ ಬಯಸ್ತಾ ಇದ್ದೇನೆ ಮತ್ತು ನನ್ನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಯಾವುದೇ ನಕಾರಾತ್ಮಕತೆ ಹರಡೋದನ್ನ ನಾನು ಬಯಸೋದಿಲ್ಲ ನಾವಿಬ್ಬರು ಬೇರೆ ಬೇರೆಯಾಗಿ ಬೆಳೆದಿದ್ದೀವಿ ಅವನು ಕೂಡ ಇಲ್ಲಿ ತನಕ ಸ್ವಂತವಾಗಿ ಹಾಗೆ ನಾನು ಕೂಡ ಇಲ್ಲಿ ತನಕ ಸ್ವಂತವಾಗಿ ಬೆಳೆದಿದ್ದೇನೆ ಇನ್ನು ಮುಂದೆ ನನ್ನ ಮತ್ತು ವರುಣ್ ನಡುವೆ ಯಾವುದೇ ಸಂಬಂಧ ಇಲ್ಲ ಹೀಗಂತ ವರ್ಷಾ ತಮ್ಮ ನಲ್ಲಿ ಬರ್ಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಈಗಲೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು